ಪ್ರಿಯ ವೀಕ್ಷಕರಿಗೆ ಲೈಫ್ ವಿತ್ ಪಾಟ್ಸ್ ಆ್ಯಂಡ್ ಪ್ಯಾನ್ಸ್ಗೆ ಸ್ವಾಗತ. ಇವತ್ತು ನಾನು ಈ ಕೇಕನ್ನು ನಾವು ಇಡ್ಲಿನ ಹೇಗೆ ಬೇಯಿಸ್ಕೊಳ್ತೀವಿ ಇಡ್ಲಿ ಪಾಟ್ನಲ್ಲಿಟ್ಟು ಅದೇ ರೀತಿ ಆವಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಆದರೆ ಸ್ವಲ್ಪನೂ ನೀರು ಇದರ ಮೇಲೆ ಬೀಳದೆ ಹೇಗೆ ಇದನ್ನು ಮಾಡೋದು ನೋಡೋಣ. ಮಿಕ್ಸಿ ಜಾರ್ಗೆ ಒಂದು ಮೊಟ್ಟೆನ ಹೊಡೆದು ಸೇರಿಸ್ಕೊಳ್ಳಿ. ಇನ್ನಿದನ್ನು ಬ್ಲೆಂಡ್ ಮಾಡಿ ತೆಗಿಬೇಕು. 10 ಸೆಕೆಂಡ್ಗಳ ಕಾಲ ಇದನ್ನು ಬ್ಲೆಂಡ್ ಮಾಡಿದರೆ ಸಾಕು. ಈ ರೀತಿಯಾದರೆ ಸಾಕಾಗತ್ತೆ. ಇನ್ನಿದಕ್ಕೆ 1/4 ಕಪ್ನಷ್ಟು ಹುಡಿ ಮಾಡಿದ ಸಕ್ಕರೆನ ನಿಧಾನವಾಗಿ ಸೇರಿಸಿ ಬ್ಲೆಂಡ್ ಮಾಡಿ ತೆಗಿರಿ. ನಾನು ಸ್ವಲ್ಪ ಹಾಕಿ ಬ್ಲೆಂಡ್ ಮಾಡಿ ತೆಗಿತಾ ಇದ್ದೀನಿ. ಉಳಿದಿರೋ ಸಕ್ಕರೆನ ಇದಕ್ಕೆ ಹಾಕಿ ಒಳ್ಳೆ ಕ್ರೀಮಿ ಕನ್ಸಿಸ್ಟೆನ್ಸಿ ಆಗುವವರೆಗೂ ಬ್ಲೆಂಡ್ ಮಾಡಿಕೊಳ್ಳಿ. ಈಗ ನೋಡಿ ಒಳ್ಳೆ ಕ್ರೀಮ್ ರೀತಿಯಾಗಿದೆ ಇದು. ಈ ರೀತಿ ಆದರೆ ಸಾಕು. ತುಂಬ ಹೊತ್ತು ನೀವು ಇದನ್ನು ಬ್ಲೆಂಡ್ ಮಾಡ್ಕೊಳ್ಬೇಕಾಗಿಲ್ಲ. ಇನ್ನಿದಕ್ಕೆ 1/4 ಟೀಸ್ಪೂನ್ನಷ್ಟು ವನಿಲ್ಲಾ ಎಸೆನ್ಸ್ ಹಾಗೆ 1 ಕಪ್ನಷ್ಟು ಉರಿದಿರೋ ಬಾಂಬೆ ರವೆನ ಹಾಕಿ ಬ್ಲೆಂಡ್ ಮಾಡಿ ತೆಗಿರಿ. ಇದಕ್ಕೆ ಚೆನ್ನಾಗಿ ಹಣ್ಣಾಗಿರೋ ಒಂದು ಮೀಡಿಯಂ ಸೈಜ್ನ ಮಾವಿನಕಾಯಿನ ಕಟ್ ಮಾಡಿ ಹಾಕಿ ಬ್ಲೆಂಡ್ ಮಾಡಿ ತೆಗಿರಿ. ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು, ಇಲ್ಲಾಂದರೆ ಕೇಕಿಗೆ ಹುಳಿ ಬರುತ್ತೆ. ಈ ರೀತಿ ಇಲ್ಲಿ ಬ್ಲೆಂಡ್ ಮಾಡಿಟ್ಟಿದ್ದೀನಿ. ಇನ್ನಿದಕ್ಕೆ ನಾವು ಬಾಂಬೆ ರವೆ ಸೇರಿಸಿರೋ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಹಾಗೆ 1/4 ಕಪ್ನಷ್ಟು ಹಾಲನ್ನು ಸೇರಿಸ್ಕೊಳ್ಳಿ. ಹಾಲನ್ನು ಸೇರಿಸುವಾಗ ನೋಡಿಕೊಂಡು ನಿಧಾನಕ್ಕೆ ಸೇರಿಸ್ಕೊಳ್ಳಿ. ಎಷ್ಟು ಅಗತ್ಯ ಇದೆ ಅಷ್ಟನ್ನು ಮಾತ್ರ ಸೇರಿಸಿ. ಹಿಟ್ಟು ಗಟ್ಟಿ ಇದೆ, ಹಾಗಾಗಿ ನಾನು ಪುನಃ 1/2 ಕಪ್ನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ 1/4 ಕಪ್ನಷ್ಟು ಹಾಲನ್ನು ಹಾಕಿದ್ದೀನಿ. ಬ್ಲೆಂಡ್ ಮಾಡಿ ಇನ್ನಿದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ಇಲ್ಲಿ ಬ್ಯಾಟರ್ ರೆಡಿ ಆಗಿದೆ. ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಬ್ಯಾಟರ್. ಇದು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಡುವಾಗ ರವೆ ಎಲ್ಲ ನೆಂದು ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ. ಈಗ ನೋಡಿ ಈ ರೀತಿ ಇದೆ. ನೀವು ಈ ಕೇಕ್ ಬ್ಯಾಟರನ್ನು ರೆಡಿ ಮಾಡ್ಕೊಳ್ಳುವಾಗ ಜಾಸ್ತಿ ಹಾಲನ್ನು ಸೇರಿಸ್ಕೊಳ್ಬಾರ್ದು, ಹಾಗೆ ಜಾಸ್ತಿ ಮಾವಿನ ಹಣ್ಣನ್ನು ಸೇರಿಸಬಾರ್ದು. ನೀವೀಗ ಜಾಸ್ತಿ ಸೇರಿಸಿದರೆ ಕೇಕ್ ತಿನ್ನುವಾಗ ಬಾಯಿಗೆ ಅಂಟ್ಕೊಳ್ಳುತ್ತೆ. ರವೆ ಎಲ್ಲ ಚೆನ್ನಾಗಿ ನೆನಿಬೇಕು, ಹಾಗಾಗಿ 1-5 ರಿಂದ 10 ನಿಮಿಷಗಳ ಕಾಲ ಇದನ್ನು ರೆಸ್ಟ್ ಮಾಡಲಿಕ್ಕಿಡಿ. ಇಡ್ಲಿ ಪಾಟಿಗೆ ಸ್ವಲ್ಪ ನೀರನ್ನು ಹಾಕಿ ಲೋ ಫ್ಲೇಮ್ನಲ್ಲಿ ಇದನ್ನು ಬಿಸಿಯಾಗಲು ಬಿಡಿ. ನೀರನ್ನು ಹಾಕುವಾಗ ಸ್ವಲ್ಪ ನೀರನ್ನು ಹಾಕಿದರೆ ಸಾಕು, ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಡಿ. ನಾನಿಲ್ಲಿ 1/4 ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ. 10 ನಿಮಿಷ ಕಳೆದಿದೆ. ಇನ್ನು ಈ ಬ್ಯಾಟರನ್ನು ತೆಗೆದು ಒಂದ್ಸಲ ಮಿಕ್ಸ್ ಮಾಡಿ ನೋಡಿ. ಇನ್ನಿದಕ್ಕೆ ನಾನು 1 ಟೇಬಲ್ಸ್ಪೂನ್ನಷ್ಟು ಸನ್ಫ್ಲವರ್ ಆಯಿಲನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಹೊತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಡಿ. ರವೆ ಎಲ್ಲ ನೆಂದು ಕರೆಕ್ಟಾಗಿದೆ. ಇನ್ನಿದಕ್ಕೆ ಹಾಲು ಅಥವಾ ನೀರನ್ನು ಸೇರಿಸ್ಕೊಳ್ಬೇಕಾಗಿಲ್ಲ. ನಿಮಗೆ ಬ್ಯಾಟರ್ ಸ್ವಲ್ಪ ದಪ್ಪ ಅಂತ ಅನಿಸಿದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು. ಇನ್ನಿದಕ್ಕೆ 1/2 ಟೀಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ಹಾಗೂ 1/4 ಟೀಸ್ಪೂನ್ನಷ್ಟು ಬೇಕಿಂಗ್ ಪೌಡರನ್ನು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ. ಎಣ್ಣೆ ಅಥವಾ ತುಪ್ಪನ ಸವರಿದ ಇಡ್ಲಿ ತಟ್ಟೆಗೆ ಈ ಬ್ಯಾಟರನ್ನು ಹಾಕಿ ಈ ತಟ್ಟೆಯ 1/4 ಭಾಗದಷ್ಟು ಮಾತ್ರ ಹಿಟ್ಟನ್ನು ಹಾಕಿ. ಜಾಸ್ತಿ ಹಿಟ್ಟು ಹಾಕಿದರೆ ಮೇಲೆಲ್ಲ ಸ್ಪ್ರೆಡ್ಡಾಗಿ ಬಿಡುತ್ತೆ. ಇನ್ನಿದಕ್ಕೆ ನಾನು ಚೋಕೋ ಚಿಪ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದರೆ ಮಿಲ್ಕಿ ಬಾರ್ ಅಥವಾ ಡೈರಿ ಮಿಲ್ಕನ್ನು ಪೀಸ್ ಮಾಡಿ ಹಾಕ್ಕೊಳ್ಬೋದು, ಇಲ್ಲಾಂದರೆ ನಟ್ಸ್ ಇದ್ದರೆ ನಟ್ಸನ್ನು ಕೂಡ ಹಾಕ್ಕೊಳ್ಬೋದು. ನಟ್ಸ್ ಇದ್ದರೆ ನಿಮಗೆ ಬೇಕಾದರೆ ಸ್ವಲ್ಪ ಬ್ಯಾಟರಿಗೆ ಹಾಕಿ ಮಿಕ್ಸ್ ಮಾಡಿನೂ ಹಾಕ್ಕೊಳ್ಬೋದು, ಅದಿನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಇಲ್ಲಿ ರೆಡಿಯಾಗಿದೆ. ಇನ್ನಿದನ್ನು ಇಡ್ಲಿ ಪಾಟ್ನಲ್ಲಿ ಇಟ್ಟು 10-12 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಇಡ್ಲಿ ಪಾಟಿನ ಮುಚ್ಚಳಕ್ಕೆ ಈ ರೀತಿ ಒಂದು ಕಾಟನ್ ಬಟ್ಟೆನ ಸುತ್ತಕೊಂಡು ಮೇಲ್ಗಡೆ ಗಂಟು ಕಟ್ಟಿಟ್ಟಿದ್ದೀನಿ. ಈ ರೀತಿ ಮಾಡೋದ್ರಿಂದ ಕೇಕ್ನ ಮೇಲೆ ಸ್ವಲ್ಪನೂ ಆವಿ ನೀರು ಬೀಳಲ್ಲ. ಈ ರೀತಿ ನಿಮಗೆ ಇಡ್ಲಿ ಬೇಯಿಸ್ಕೊಳ್ಳುವಾಗಲೂ ಈ ರೀತಿಯಲ್ಲಿ ಮಾಡ್ಕೊಳ್ಬೋದು. ಈಗ 10 ನಿಮಿಷ ಕಳೆದಿದೆ. ನಾನಿನ್ನ ಮುಚ್ಚಳನ ತೆಗಿತಾ ಇದ್ದೀನಿ. ಕೇಕ್ ತುಂಬ ಸೂಪರಾಗಿ ಆಗಿದೆ, ಚೆನ್ನಾಗಿ ಉಬ್ಬಿ ಬಂದಿದೆ. ಇನ್ನಿದನ್ನು 1-10 ನಿಮಿಷಗಳ ಕಾಲ ತಣ್ಣಗಾಗಲಿಕ್ಕಿಡಿ. ನಂತರ ಇದನ್ನು ತೆಗಿರಿ, ಇಲ್ಲಾಂದರೆ ಆ ಇಡ್ಲಿ ಶೇಪಲ್ಲಿ ಸರಿಯಾಗಿ ನಮಗೆ ಈ ಕೇಕ್ ಸಿಗಲ್ಲ. ನೀವು ಕೇಕ್ ತೆಗೆದ ಮೇಲೆ ಒಂದು ಪ್ಲೇಟಿಗೆ ಹಾಕಿ ಚೆನ್ನಾಗಿ ತಣ್ಣಗಾಗಲು ಇಡಿ. ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ 1/2 ಗಂಟೆಯಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ಹಾಗೆ ಮಕ್ಕಳು ಇದನ್ನು ತುಂಬ ಇಷ್ಟಪಡ್ತಾರೆ, ಖಂಡಿತ ಒಂದ್ಸಲ ಮಾಡಿ ನೋಡಿ. ಹಾಗೆ ಯಾರಾದರೂ ನನ್ನ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ರೆಸಿಪಿಯಾಗಿ ಭೇಟಿಯಾಗ್ತೀನಿ. ಧನ್ಯವಾದಗಳು.